73ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಕೋವಿಡ್ ಪ್ರಯುಕ್ತ ಸರಳ ಆಚರಣೆಯ ಪ್ರಯುಕ್ತ ಬಸವ ಕಲ್ಯಾಣದಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಕೋವಿಡ್ ಪ್ರಯುಕ್ತ ಸರಳ ಆಚರಣೆ ಬಹುತೇಕ ಇನ್ನೇನು ಕೆಲವೇ ದಿವಸಗಳಲ್ಲಿ ಭವ್ಯ ಭಾರತ ಕೋವಿಡ್ ಮುಕ್ತ ಭಾರತ ಮಾಡತಕ್ಕಂತ ನಿಟ್ಟಿನಲ್ಲಿ ಸಾಗತಕ್ಕಂತ ದಿನಗಳು ಇವತ್ತು ಇಡೀ ಪ್ರಪಂಚನೇ ಕೋವಿಡ್ ಮುಂದೆ ತಲೆಬಾಗಿರುವ ಹಿನ್ನೆಲೆಯಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ರಾಷ್ಟ್ರ ಕಂಡ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಉತ್ತಮ ಆಡಳಿತದ ಹಿನ್ನೆಲೆಯಲ್ಲಿ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಶ್ರೇಷ್ಠ ಆಡಳಿತದ ಹಿನ್ನೆಲೆಯಲ್ಲಿ ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರ ಕ್ರಿಯಾಶೀಲ ಮತ್ತು ಚುರುಕು ಆಡಳಿತದ ಹಿನ್ನೆಲೆಯಲ್ಲಿ ಕೆಲವೇ ದಿವಸಗಳಲ್ಲಿ ನಾವು ಕರೋನಾ ಮುಕ್ತ ಕರ್ನಾಟಕವನ್ನು ಮಾಡಲು ಹೊರಟಿರುವ ಸಮಯದಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ನಾವು ಅತ್ಯಂತ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ದೇಶದಲ್ಲಿ ಇದಕ್ಕೊಂದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವವಾದಂಥ ಸಂವಿಧಾನವನ್ನು ಬೇಕು. ಈ ಸಂವಿಧಾನಕ್ಕಾಗಿ ನಾವು ನೆನಪು ಮಾಡ್ಕೋತಕ್ಕಂಥ ಇವತ್ತು ದಿನ ನಾವು ನೆನಪಿಸಿಕೊಳ್ಳಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅನೇಕ ದೇಶಗಳ ಮಾದರಿಯಾಗಿ ಇವತ್ತು ಈ ಭವ್ಯ ಭಾರತಕ್ಕೆ ಒಂದು ಸುಂದರವಾದ ಸಂವಿಧಾನವನ್ನು ರಚನೆಯಾಗಿದೆ. ಬರೀ ಸಂವಿಧಾನವನ್ನು ರಚನೆಯಾದರೆ ಮಾತ್ರಕ್ಕೆ ಸಾಲದು. ಈ ನಿಜವಾದ ಸಂವಿಧಾನದ ಸಾರ್ಥಕ ಬಹುತೇಕ ಯಾವಾಗ ಆಗ್ತದಂದ್ರೆ ಈ ದೇಶದಲ್ಲಿ ಆ ಸಂವಿಧಾನದ ನಿಜವಾದ ಇಂಪ್ಲಿಮೆಂಟ್ ಆದಾಗ ಮಾತ್ರ ಆ ಸಂವಿಧಾನಕ್ಕೊಂದು ನಿಜವಾದ ಅರ್ಥ ಬರ್ತದೆ ಅಂತ ಹೇಳಿದಂತಕ್ಕಂಥ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಹುತೇಕ ಭಾರತದಲ್ಲಿ ಸಂವಿಧಾನದ ನಿಜ ಅರ್ಥ ನಾವೆಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ, ನಾವೆಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ. ಆಗಸ್ಟ್ 15 ಬ್ರಿಟಿಷರ ದಾಸತ್ವದಿಂದ ಬಿಡುಗಡೆಗೊಂಡು ಸ್ವತಂತ್ರ ಮಾತ್ರ ಪಡೆದಿದ್ವಿ. ದೇಶಕ್ಕೊಂದು ಸಂವಿಧಾನ ಇರಬೇಕು. ಆ ಸಂವಿಧಾನ ಯಾವ ನಿಟ್ಟಿನಲ್ಲಿ ಇರಬೇಕು, ಎಂತಹ ಒಂದು ಪ್ರಭುತ್ವದ ಮೇಲೆ ನಮ್ಮ ಮುಂದಿನ ನಡೆ ಅಂತಕ್ಕಂಥದ್ದು ಇಡೀ ದೇಶಕ್ಕೇನೆ ಒಂದು ಯಕ್ಷ ಪ್ರಶ್ನೆಯಾಗಿತ್ತು. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಪ್ರಜಾಪ್ರಭುತ್ವದ ಭದ್ರ ಬುನಾದಿಯ ಮೇಲೆ ಜನವರಿ 26ನೇ ಏಕೆ ಈ ಒಂದು ದಿನವನ್ನ ಆಯ್ಕೆ ಮಾಡಿಕೊಂಡ್ರಂದ್ರೆ, ತಮ್ಮೆಲ್ಲರಿಗೂ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತಾಗ್ತದ, 1930 ನೆಹರು ಅವರು ರಾವಿ ನದಿಯ ದಂಡೆಯ ಮೇಲೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿದಂತಹ ದಿನ. 1900